ಈಗ ನಮ್ ಸರಕಾರದಲ್ಲಿ ಪ್ರತಿಯೊಬ್ಬ ಅಪ್ಪ ಅಮ್ಮನೂ ಥೆರಪಿ ಆದ್ಮೇಲೆ ಚಾರಿಟಿ ಮಾಡ್ತಾರೆ, ಅದರಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಿದೆ ಸರ್? ಸರಕಾರದಿಂದ ಮೊನ್ನೆ ನಾನು ಸಂಡೇ ಮೀಟಿಂಗ್ ಬಂದಿದ್ದೆಲ್ಲ, ಲಾಸ್ಟ್ ಟೈಮ್ ಮೀಟಿಂಗ್ ಎಲ್ರಿಗೂ ಸುಮಾರು 150 ಸ್ಟಾಫ್ಗಳು 1,000 ರೂಪಾಯಿ 1,000 ರೂಪಾಯಿ ಕೊಟ್ಟರು. ನಾನು ಬಂದು ಅಲ್ಲೇ ನಿದ್ರೆ ಮಾಡಿಬಿಟ್ಟೆ, ಇಟ್ಬಿಟ್ಟು ಕವರು, ಅಲ್ಲಿಗೆ ಬೆಡ್ಡಲ್ಲಿ ಎಲ್ಲ ಓಪನ್ ಮಾಡಿ ನೋಡಿದ್ರೆ 1.5 ಲಕ್ಷ ಇತ್ತು. ಈಗ ಇಟ್ಸ್ ನಾಟ್ ಅ ಈಸಿ ಜಾಬ್. 1.5 ಲಕ್ಷ ನನಗೆ ಸರಕಾರದಿಂದ ಅವತ್ತು ಆ ದಿನ ಒಂದೇ ದಿನದಲ್ಲಿ ನನಗೆ ದಾನ ಮಾಡಿದ್ರೆ ಅಂದರೆ ಎಷ್ಟು. ಈಗ ನಾನು ಧೈರ್ಯವಾಗಿ 800 ಜನ ನೋಡ್ತೀನಿ. ಇಂಥ ಸಹಾಯ ಸಿಗಲಿಲ್ಲ ಅಂದರೆ ನನ್ನ ಅಷ್ಟು ಜನ ನೋಡೋಕ್ಕೆ ಕಷ್ಟಮ್ಮ. ನಮಗೆ ಯಾವುದು ಸಿಂಗಲ್ ರುಪಿ ಸರ್ಕಾರದಿಂದ ಬರುತ್ತದೆ ಅಂತ ಯಾರು ಹೇಳೋಕ್ಕಾಗಲ್ಲ. ಆನೆಸ್ಟ್ಲಿ ಆಮ್ ಟೆಲಿಂಗ್, ನೋ ಸಪೋರ್ಟ್ ಫ್ರಮ್ ಗೌರ್ಮೆಂಟ್. ಓನ್ಲಿ ಸರಕಾರ ಕಂಪನಿ ಥರ GMR ಆ ಥರ IT ಕಂಪನೀಸ್, ವೆಲ್ ವಿಶಸ್, ಮಾರ್ವಡ್ಡೀಸ್, ಜೈನ್ಸು ಇಂಥವ್ರು ಸಹಾಯ ಮಾಡೋದ್ರಿಂದ ನಾವು ಮಾಡ್ತಾ ಇದ್ವಿ. ಹಾಗಾಗಿ ಸರಕಾರ ಕಂಪನಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ, ಯಾಕಂದ್ರೆ ಎಷ್ಟೋ ಬೈಯರ್ಸ್ ಇದನ್ನ ನೋಡ್ತಾ ಇದಾರೆ, ಡೈಲಿ ಬರಂತ ಕಸ್ಟಮರ್ಸ್ ನೋಡ್ತಾ ಇದಾರೆ ಅಮ್ಮ ಅಪ್ಪ ಅವರು. ಸೊ ಅವ್ರು ಬರೋದ್ರಿಂದ 1 ರುಪಿ ಕಾನ್ಸೆಪ್ಟ್ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ. ಪ್ರಾಡಕ್ಟ್ಸ್ ಬೈ ಮಾಡೋದ್ರಿಂದ ಸಹಿತ ಕಂಪನಿ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಲಾಸ್ಟ್ ಆಗಿ ಏನಾದ್ರು ಇಷ್ಟಪಡ್ತೀರಾ? ಸರಕಾರ ಬಂದು ಹೋಮ್ ಆಫ್ ಹೋಪ್ಗೆ ಒಂದು ತಾಯಿ ತರ, ಒಂದು ತಾಯಿ ಹೆಂಗೆ ಮಗುಗೆ ಇಟ್ಕೊಂಡು ಹಾಲು ಕೊಡೋದು, ಕೇರ್ ಮಾಡೋದು, ಅದೇ ಥರ ಸರಕಾರ ನನಗೆ ಒಂದು ಹೋಮ್ ಆಫ್ ಹೋಪ್ ಈ ಪ್ರಾಜೆಕ್ಟ್ಗೆ ಒಂದು ತಾಯಿ ಥರ ಅದು ಇರೋದ್ರಿಂದ ನಮಗೆ ತುಂಬ ಧೈರ್ಯ. ನನ್ನಲ್ಲಿ ಈಗ ಜಸ್ಟ್ ಒಂದೇ ದಿನ ಸಂಡೇಗೆ 1.5 ಲಕ್ಷ ನನಗೆ ಸರಕಾರದ ಎಲ್ಲ ಸ್ಟಾಫ್ಸ್ ಕೊಟ್ಟರು. ಇನ್ನೂ ಹಂಗೆ ಇಟ್ಕೊಂಡಿದ್ದೀನಿ, ಧೈರ್ಯ ಇದೆ. ಈಗ ದುಡ್ಡು ದಿನ ಮತ್ತೆ 1.5 ಲಕ್ಷ ಇದೆ, ನಾವು ಬೇರೆ ಪ್ರಾಜೆಕ್ಟ್ ಬಗ್ಗೆ ಥಿಂಕ್ ಮಾಡ್ಬೋದು. ಇಲ್ಲ ಯಾರು ಸಡನ್ ಆಗಿ ಏನೋ ನಮ್ಗೆ ಎಮರ್ಜೆನ್ಸಿ ಮಾಡ್ಬೇಕು, ಇಲ್ಲ ಅಕ್ಕಿ ಇಲ್ಲ, ಇಮ್ಮಿಡಿಯೇಟ್ ಮಾರ್ಕೆಟ್ ಕಳಿಸಿ ನಾವು ಅಕ್ಕಿ ತಗೋಬಹುದು. ಅದರಿಂದ ಸರಕಾರದಿಂದ ತುಂಬಾ ತುಂಬಾ ಸಪೋರ್ಟು. ಆಮೇಲೆ ನಮ್ಮ ಅಣ್ಣ ಇದಾರಲ್ಲ, ನಮ್ಮ ಡೈರೆಕ್ಟರು ಫೌಂಡರು, ಅವರಿಂದ ನನಗೆ ತುಂಬಾ ಕೆಲ ಟೈಮಲ್ಲೆಲ್ಲ ನನಗೆ ಒಂದು ಕೌನ್ಸಿಲರ್ ಥರ ಕೌನ್ಸಿಲಿಂಗ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಕೆಲ ಟೈಮಲ್ಲಿ ಅವ್ರ ಜೊತೆಗೆ ಹೋಗ್ಬಿಟ್ರೆ ನನಗೆ ತುಂಬ ಸಮಾಧಾನ ಇರ್ತದೆ. ಇಟ್ಸ್ ಅ ಬೆಸ್ಟ್ ಲವಿಂಗ್ ಕೈಂಡ್ ಪರ್ಸನ್. ಅಣ್ಣ ಲಾಸ್ಟ್ ಆಗಿ ಒಂದೇ ಒಂದು ವಿಷಯ, ನೀವೇನು ಡ್ರೀಮ್ ಚಾಟ್ ಅಂತ ಬರ್ದಿರೋ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ 100 ಬೆಡ್ಸ್ ಅಂತ, ಈ ಒಂದು ವಿಷಯಕ್ಕೂ ಡೆಫಿನೆಟ್ಲಿ ಸರಕಾರ ಕಂಪನಿ ನಿಮ್ ಹಿಂದೆ ಇರುತ್ತೆ. ನಾವೆಲ್ಲರೂ ಸೇರಿ ಪ್ರಾಮಿಸ್ ಮಾಡ್ತೀವಿ ಈ ವಿಷಯಕ್ಕೆ, ನಾವು ಸರಕಾರ ಕಂಪನಿ ಕಡೆಯಿಂದ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ನಾನು ಕೇಳ್ಕೊಂತೀನಿ. ಇದೇ ತರ 100 ಬೆಡ್ಸ್ ನಾವು ಇಲ್ಲೂ ಮಾಡ್ಬೇಕು, ಇನ್ನು ಇರೋ ಪ್ರಾಡಕ್ಟ್ಸ್ ಎಲ್ಲಾನು ಒಂದು ಸೆಕ್ಷನ್ ಆಗಿನ ಮಾಡ್ಬೇಕು ಅಂತ ಹೇಳಿ, ಖಂಡಿತವಾಗ್ಲೂ ಸರಕಾರ ಕಂಪನಿಯಿಂದ ನಿಮ್ಗಾಗಿ ಆ ಒಂದು ಸಹಾಯ ಎಲ್ಲಾ ಕಡೆಯಿಂದಾನು ಸಿಕ್ಕಿಸಿದೆ. ಸೊ ಇದೆಲ್ಲಾನು ನಮ್ಮ ಅಪ್ಪ ಅಮ್ಮಂದಿರ ಕಡೆಯಿಂದಾನೆ ನಿಮ್ಗೆ ಸಹಾಯ ಸಿಗುತ್ತೆ. ಅದಕ್ಕಾಗಿ ನಾವು ಅಪ್ಪ ಅಮ್ಮಂದಿರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತೀವಿ. ಸರಕಾರ ಕಂಪನಿ ಇನ್ನು ಈ ಒಂದು ಸಂಸ್ಥೆನ ಇನ್ನು ಚೆನ್ನಾಗಿ ಬೆಳೆಸಿ ಅಂತ ಹೇಳಿ ಆಸೆ ಪಡ್ತೀವಿ. ಆದ್ರೆ ಈ ಪ್ಲೇಸ್ ಗೆ ಬರದೇ ಇರ್ಬೇಕು, ಆದ್ರೆ ಇರುವಂತವ್ರನ್ನ ಇನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರಿಗೆಲ್ರಿಗೂ ಕೂಡ ಒಳ್ಳೆ ಆರೋಗ್ಯ ಸಿಗೋ ರೀತಿಯಲ್ಲಿ ನಮ್ಮ ಒಂದು ಸರಕಾರ ಕಂಪನಿ ದೇವರ ಆಶೀರ್ವಾದದಿಂದ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು.